ನ್ಯೂ ಪಬ್ಲಿಕ್ ಗ್ರೌಂಡು ವಿಜಯನಗರದಲ್ಲಿ ಕನಕದಾಸರ 525ನೇ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಜಾಗೃತಿ ಸಮಿತಿ ನೌಕರ ಸಂಘದವ್ರು ತೀರ್ಮಾನ ಮಾಡವ್ರೆ. ಅಲ್ಲಿ 3-4 ಕಡೆಯಿಂದ ಮೆರವಣಿಗೆ ಬರೋವಂಥದ್ದು, 5 ಗಂಟೆಗೆ ಎಲ್ಲ ಪಕ್ಷದ ನಾಯಕರು ಅಂದರೆ ಸಿದ್ದರಾಮಯ್ಯ, ಈಶ್ವರಪ್ಪ, ರೇವಣ್ಣ, ವಿಶ್ವನಾಥ್, ಬಂಡೆಪ್ಪ ಕಾಸಂಪುರು, ವಿರೂಪಾಕ್ಷಪ್ಪ ಅವರೆಲ್ಲ ನಮ್ಮ ಸಮಾಜದ ಮತ್ತು ಸ್ಥಳೀಯ ಅಂದರೆ ಅಲ್ಲಿನ ಶಾಸಕರು ಪ್ರಿಯಕೃಷ್ಣ, ಕೃಷ್ಣಪ್ಪ, ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪ, ಅಶೋಕ್ ಅವ್ರನ್ನ, ಸೋಮಣ್ಣವ್ರನ್ನ ಎಲ್ಲ ಕರೆದು ಈ ಕಾರ್ಯಕ್ರಮ ಮಾಡಬೇಕು ಕನಕದಾಸ ಜಯಂತ್ಯೋತ್ಸವ ಅಂತೇಳಿ ಬೆಳಗಾವಿಯವರು ರಾಮಚಂದ್ರಪ್ಪ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬರಬೇಕು, ಕನಕದಾಸರ ಬಗ್ಗೆ ಎಲ್ಲ ಜನರಿಗೆ ತಿಳುವಳಿಕೆ ಹೇಳಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದರಂತೆ ನೀವು ಮುದ್ರಣ ಮತ್ತು ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮ 3-4 ದಿವಸದ ಏನು ನಡೀಬೇಕು ಅದರಲ್ಲ ಹೆಚ್ಚೆಚ್ಚು ಪ್ರಚುರ ಪಡಿಸ್ಬೇಕು, ಅವತ್ತು ಬರೋ ಕಾರ್ಯಕ್ರಮ ಬರಬೇಕು, ಆ ಕಾರ್ಯಕ್ರಮ ಅನ್ನೋನು ಪ್ರಚುರ ಪಡಿಸ್ಬೇಕು, ಯಶಸ್ವಿ ಆಗೋಕ್ಕೆ ಇವೆಲ್ಲ ಕಾರಣಕರ್ತರಾಗಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸ್ಟ್ಯಾಚ್ಯೂ ಏನಾದ್ರು ಸ್ಟ್ಯಾಚ್ಯೂ ಈ ಸಂಘದವರು ತೀರ್ಮಾನ ಅವತ್ತು ಮಾಡ್ತಾರೆ, ಕುಂಬರ ಸಂಘದ ಎದುರುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದೀವಿ. ಅದಕ್ಕೆ ಮೇಯರ್ ಸಹಕಾರ ಕೊಟ್ಟರೆ ನಾವು ಈ ನೌಕರ ಸಂಘ ಎಲ್ಲ ಬೇಡಿಕೆಗಳು ನೀಡ್ತಾರೆ, ಸ್ಟ್ಯಾಚ್ಯೂ ಮಾಡುವಂಥದ್ದು, ರಾಜಕೀಯದ ಪ್ರಾತಿನಿಧ್ಯ ನೀಡುವಂಥ ತೀರ್ಮಾನಗಳನ್ನ ತಗೊಂತಾರೆ ಮುಖಂಡರು ಇದರಲ್ಲಿ ಆ ವೇದಿಕೆ ಮುಖಾಂತರ.